ನಮಸ್ಕಾರ ಎಲ್ಲ ವೀಕ್ಷಕರಿಗೆ ತುಂಬ ಜನರು ನನಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಹೇಳಿಕೊಡಿ ಅಂತ ಸರ್ಕಾರ ಪ್ರತಿ ತಿಂಗಳು ನಾಲ್ಕು ಸಾವಿರದ ಐದುನೂರು ರೂಪಾಯಿ ಕೊಡತ್ತೆ ಹಾಗೂ ಅದರ ಜೊತೆಗೆ ಕಂಪನಿಯ ವತಿಯಿಂದ ಐದುನೂರು ರೂಪಾಯಿ ಸಿಗತ್ತೆ ಒಟ್ಟಿಗೆ ಐದು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸಿಗುತ್ತೆ ಹಾಗೂ ಒಂದು ಬಾರಿ ಆರು ಸಾವಿರ ರೂಪಾಯಿ ಸಿಗತ್ತೆ ಯೋಚನೆ ಮಾಡಿ ಒಂದು ಬಾರಿ ಆರು ಸಾವಿರ ಸಿಗತ್ತೆ ಪ್ರತಿ ತಿಂಗಳು ಐದು ಸಾವಿರ ಸಿಗತ್ತೆ ಸೊ ಇದು ಪಿ ಎಂ ಇಂಟರ್ನ್ಶಿಪ್ ಸ್ಕೀಮ್ ಬಗ್ಗೆ ಇರುವಂತಹ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಕ್ಕೆ ಹೋಗ್ತಾ ಇದ್ದೇನೆ ಸೊ ಭಾರತದ ಅತ್ಯುನ್ನತ ಟಾಪ್ ಐದ್ನೂರು ಕಂಪನಿಗಳ ಒಂದು ಲಿಸ್ಟ್ ಕೂಡ ಇದೆ ಈ ಕಂಪನಿಯ ಜೊತೆಗೆ ನೀವು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮಲ್ಲಿ ಜಾಯಿನ್ ಆದರೆ ಈ ಒಂದು ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ನೀವು ಅಟೆಂಡ್ ಆದರೆ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಬಂದು ಜಮಾ ಆಗುತ್ತೆ ಭಾರತದ ನೂರು ಉನ್ನತ ಕಂಪನಿಯ ಜೊತೆಗೆ ಸೊ ಬನ್ನಿ ಹಾಗಾದರೆ ಏನು ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಹಾಗೂ ಇದಕ್ಕೆ ಯಾವ ಯಾವ ಒಂದು ಅರ್ಹತೆಗಳಿರಬೇಕು ಹಾಗೂ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಸ್ನೇಹಿತರೆ ಇದು ಬಹಳ ವಿಶೇಷವಾಗಿರುವಂತಹ ಒಂದು ಪಿ ಎಮ್ ಇಂಟರ್ಶಿಪ್ ಎನ್ನುವಂತಹ ಒಂದು ಸ್ಕೀಮು ಸೊ ಇದರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ನಿಮಗೆ ನಾನು ತಿಳಿಸ್ಕೊಡ್ತೇನೆ ತಾವು ಇದುವರೆಗೆ ನಮ್ಮ ಎಸ್ ಬಿ ಹೊರ್ತಿ ಯೂಟ್ಯೂಬ್ ಚಾನಲ್ ಏನಾದರೂ ನೆನಪಾರಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ನಮ್ಮ ವಿಡಿಯೋ ಕೆಳಗಡೆ ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ನೋಟಿಫಿಕೇಷನ್ಗಳ ಮಾಹಿತಿ ಇರುತ್ತೆ ಕ್ಲಿಕ್ ಮಾಡಿ ನೋಡಬಹುದು ನೋಡಿ ಮೊದಲು ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಳಬೇಕು ಈ ಒಂದು ವೆಬ್ಸೈಟ್ ಲಿಂಕ್ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಇದನ್ನು ಓಪನ್ ಮಾಡಿಕೊಳ್ಳಿ ನೆಕ್ಸ್ಟ್ ಇಲ್ಲಿ ಭಾಷೆ ಬರುತ್ತೆ ನೀವು ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಇದ್ದರೆ ಇಂಗ್ಲೀಷ್ ಇರ್ಬೋದು ಅಥವಾ ನಿಮಗೆ ಇಲ್ಲಿ ಕನ್ನಡದಲ್ಲಿ ಹಿಂದಿಯಲ್ಲಿ ಬೇಕಾದರೂ ಕೂಡ ಚೇಂಜ್ ಮಾಡ್ಕೋಬೋದು ಕನ್ನಡ ಅಂತ ಕ್ಲಿಕ್ ಮಾಡಿದಾಗ ಪಿ ಎಮ್ ಪ್ರಧಾನಮಂತ್ರಿ ಇಂಟರ್ಶಿಪ್ ಯೋಜನೆ ಅಂತ ಬರುತ್ತೆ ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಇದನ್ನು ನೋಡಿಕೊಳ್ಳಬೇಕು ನೋಡಿ ಇಲ್ಲಿ ಸ್ಕ್ರಾಲಿಂಗ್ ಆಗ್ತಾ ಇದೆ ನೋಡ್ಬೋದು ನೂರು ಭಾರತದ ಉನ್ನತ ಕಂಪನಿಗಳಿದಾವೆ ಇದರ ಲಿಸ್ಟ್ ಕೂಡ ನಾನು ಡೌನ್ಲೋಡ್ ಮಾಡಿದ್ದೇನೆ ನೋಡಿ ಐದುನೂರು ರಿಲಯನ್ಸ್ ಇಂಡಸ್ಟ್ರಿಯಿಂದ ಹಿಡಿದು ಇಲ್ಲಿ ನೋಡ್ಬೋದು ಎಂಡವರೆಗೆ ನೂರು ಕಂಪನಿಗಳಿದಾವೆ ಇದರಲ್ಲಿ ಇನ್ಕ್ಲೂಡಿಂಗ್ ಬ್ಯಾಂಕ್ ಆಲ್ಸೋ ಬ್ಯಾಂಕ್ಗಳ ಹೆಸರು ಕೂಡ ಇದಾವೆ ಈ ಬ್ಯಾಂಕ್ಗಳಲ್ಲೂ ಕೂಡ ನೀವು ಪಿ ಎಮ್ ಇಂಟರ್ನ್ಶಿಪ್ ಮಾಡಬಹುದು ಸೊ ಇದರಲ್ಲಿ ನೋಡಿ ನಿಮಗೆ ನೋಂದಣಿ ಕೂಡ ಮಾಡಬೇಕಾಗತ್ತೆ ಭಾರತದ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಮುಖ್ಯಾಂಶಗಳು ಕೊಟ್ಟಿದ್ದಾರೆ ಭಾರತದ ಶ್ರೇಷ್ಠ ಕಂಪನಿಗಳಲ್ಲಿ ಹನ್ನೆರಡು ತಿಂಗಳ ವಾಸ್ತವಿಕ ಅನುಭವ ಹೊಂದಬಹುದು ಸೊ ಭಾರತ ಸರ್ಕಾರದಿಂದ ಪ್ರತಿ ತಿಂಗಳು ನಾಲ್ಕು ಸಾವಿರದ ಮತ್ತು ಕಂಪನಿಯಿಂದ ಐದುನೂರು ನೆರವು ಸಿಗತ್ತೆ ಸೊ ಸ್ಟೈಫಂಡ್ ನಿಮಗೆ ಆರಂಭ ಖರ್ಚುಗಳಿಗಾಗಿ ಆರು ಸಾವಿರ ರೂಪಾಯಿ ಒಂದು ಕಂತಿನ ನೆರವು ಸಿಗತ್ತೆ ನೇರವಾಗಿ ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆಯಡಿ ಪ್ರತಿಯೊಬ್ಬ ಇಂಟ್ರಸ್ ಇಂಟರ್ನಿಗೆ ವಿಮಾ ಕವಚ ಸಿಗತ್ತೆ ಅಂದರೆ ನಿಮಗೆ ಈ ಒಂದು ಪಿ ಎಮ್ ಇಂಟರ್ನ್ಶಿಪ್ ಸ್ಕೀಮ್ ಅಡಿಯಲ್ಲಿ ನಿಮಗೆ ಈ ಒಂದು ಪ್ರಧಾನಮಂತ್ರಿ ಜೀವನ ಜ್ಯೋತಿ ವಿಮಾ ಸುರಕ್ಷಾ ಯೋಜನೆ ಕೂಡ ಸಿಗತ್ತೆ ಸೊ ಇದಕ್ಕೆ ನೀವು ಏನು ಮಾಡಬೇಕಂದ್ರೆ ನೋಂದಣಿ ಕೂಡ ಮಾಡಬೇಕಾಗತ್ತೆ ರಜಿಸ್ಟ್ರೇಷನ್ ಮಾಡಬೇಕಾಗತ್ತೆ ಸೊ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡಲು ನಿಮಗೆ ಮಿನಿಮಮ್ ಟೆಂತ್ ಆದರೂ ನೀವು ಪಾಸಾಗಿರಬೇಕು ಮಿನಿಮಮ್ ಹೈಸ್ಕೂಲ್ ಆದರೂ ಪಾಸಾಗಿರಬೇಕು ಟೆಂತ್ ಪಾಸಾಗಿರಬೇಕು ಮಿನಿಮಮ್ ಸೊ ಇದಕ್ಕೆ ನೋಂದಣಿ ಯಾವ ರೀತಿ ಮಾಡಬೇಕು ಏನೆಲ್ಲ ಮಾಹಿತಿ ಬೇಕಂತ ತಿಳಿಸ್ಕೊಡ್ತೇನೆ ಸೊ ಇದಕ್ಕೆ ನೋಂದಣಿ ಮಾಡಲು ಇಲ್ಲಿ ಇಂಗ್ಲೀಷಲ್ಲಿ ನೀವು ಓಪನ್ ಇಟ್ಟರೆ ಇನ್ ಕೇಸ್ ಇಲ್ಲಿ ಯಾವ ರೀತಿ ಬರುತ್ತೆ ನೋಡಿ ಇಲ್ಲಿ ಯೂತ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ನಿಮ್ಮ ಹತ್ತು ಅಂಕಿಯ ಮೊಬೈಲ್ ನಂಬರ್ ಅನ್ನು ಹಾಕಿ ಇಲ್ಲಿ ಐ ಕನ್ಫರ್ಮ್ ಅಂತ ಕೊಟ್ಟು ಸಬ್ಮಿಟ್ ಅನ್ನೋ ಬಟ್ಟನ್ನು ಕ್ಲಿಕ್ ಮಾಡಬೇಕು ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಹೋಗಿರುತ್ತೆ ಆ ಆರು ಅಂಕಿಯ ಒ ಟಿ ಪಿಯನ್ನು ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡಬೇಕು ಇಲ್ಲಿ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಜಿಒ ವಿ ಎಂ ಸಿ ಎ ಅಂತ ಬರುತ್ತೆ ಆರ್ ಕ್ಯಾಂಡಿಡೇಟ್ ಅಂತ ಇವರು ಓ ಟಿ ಪಿ ಬರುತ್ತೆ ಪಿ ಎಮ್ ಇಂಟರ್ಶಿಪ್ ಸ್ಕೀಮ್ ರಿಜಿಸ್ಟ್ರೇಷನ್ ಅಂತ ಸೊ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಬೇಕು ಆರು ಅಂಕಿಯ ಒ ಟಿ ಪಿ ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿ ಬಂದಿರುತ್ತೆ ಇಲ್ಲಿ ವೆಲ್ಕಮ್ ಟು ಪಿ ಎಂ ಇಂಟರ್ಶಿಪ್ ಸ್ಕೀಮ್ ಅಂತ ಬರುತ್ತೆ ಸೊ ಇಲ್ಲಿ ಎಲ್ಲ ಮಾಹಿತಿ ಇರುತ್ತೆ ಯಾವ ರೀತಿ ಏನ್ ಮಾಡ್ಬೇಕಂತ ನಾನು ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ಕೊಡ್ತೇನೆ ಇಲ್ಲಿ ಮೊದಲು ಕರೆಂಟ್ ಪಾಸ್ವರ್ಡ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು ಪಿ ಎಂ ಇಂಟರ್ಶಿಪ್ ಇಂದ ಒಂದು ಒನ್ ಟೈಮ್ ಪಾಸ್ವರ್ಡ್ ಅನ್ನ ಕಳಿಸಿರ್ತಾರೆ ಆ ಒನ್ ಟೈಮ್ ಪಾಸ್ವರ್ಡ್ ಅನ್ನು ಹಾಕಿ ಇಲ್ಲಿ ಕೆಳಗಡೆ ನೀವು ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡಬೇಕು ನನಗೂ ಕೂಡ ಒನ್ ಟೈಮ್ ಪಾಸ್ವರ್ಡ್ ಬಂದಿದೆ ಅದನ್ನ ಇಲ್ಲಿ ಹಾಕ್ತೇನೆ ನಾನು ನೋಡಿ ನೋಡಿ ಸ್ನೇಹಿತರೆ ನಿಮ್ಮ ಮೊಬೈಲ್ಗೆ ಬಂದಿರುವಂತಹ ಒನ್ ಟೈಮ್ ಪಾಸ್ವರ್ಡ್ ಏನಿದೆ ಓ ಟಿ ಪಿ ಮುಖಾಂತರ ಬರುತ್ತೆ ಅದನ್ನ ಇಲ್ಲಿ ಹಾಕಬೇಕು ನೆಕ್ಸ್ಟ್ ಇಲ್ಲಿ ನೀವು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬೇಕು ಎರಡು ಕಾಲಮಲ್ಲಿ ಸೇಮ್ ಇರಬೇಕು ಯಾವ ರೀತಿ ಅಂದರೆ ಮೊದಲನೇ ಅಕ್ಷರ ಕ್ಯಾಪಿಟಲಲ್ಲಿ ಇರಬೇಕು ಮಿಕ್ಕಿರೋ ನಾಲ್ಕು ಅಕ್ಷರಗಳು ಸ್ಮಾಲ್ ಲೆಟ್ರಲ್ಲಿರಬೇಕು ಮೊದಲನೇ ಅಕ್ಷರ ಕ್ಯಾಪಿಟಲಲ್ಲಿ ಇರಬೇಕು ಮಿಕ್ಕಿರೋ ನಾಲ್ಕು ಲೆಟರ್ಸ್ಗಳು ಸ್ಮಾಲ್ ಲೆಟ್ರಲ್ಲಿ ಇರಬೇಕು ಅದಾದ ಮೇಲೆ ನೀವು ಡಾಲರ್ ಸಿಂಬಲ್ ಆಗಲಿ ಅಥವಾ ಆ್ಯಟ್ ದಿ ರೇಟ್ ಸಿಂಬಲ್ ಆಗಲಿ ಅಥವಾ ಹ್ಯಾಶ್ ಸಿಂಬಲ್ ಆಗಲಿ ಅಥವಾ ಎನಿ ಒನ್ ಸ್ಪೆಷಲ್ ಕ್ಯಾರೆಕ್ಟರ್ ಇನ್ಕ್ಲೂಡ್ ಮಾಡಿ ಮುಂದೆ ನಾಲ್ಕು ಅಂಕಿಗಳನ್ನು ಬಳಸಬೇಕು ಒಂದರಿಂದ ಶೂನ್ಯವರೆಗೆ ಸೊ ಆ ರೀತಿ ನ ಕ್ರಿಯೇಟ್ ಮಾಡ್ಕೋಬೇಕು ನೆಕ್ಸ್ಟ್ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಬೇಕು ನಿಮ್ಮ ಮುಂದೆ ಈ ರೀತಿ ವಿಂಡೋ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಇ ಕೆ ವೈಸಿಯನ್ನು ಮಾಡಬೇಕು ಇಲ್ಲಿ ಆಧಾರ್ ಇ ಕೆ ವೈ ಸಿ ಅಂತ ಬರುತ್ತೆ ಇಲ್ಲಿ ನಿಮ್ಮ ಆಧಾರ್ ನಂಬರನ್ನು ಹಾಕಿ ಇಲ್ಲಿ ಬಾಕ್ಸ್ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಈ ಒಂದು ಕ್ಯಾಪ್ಚರ್ ಕೋಡನ್ನ ಹಾಕಿ ಸೆಂಡ್ ಓ ಟಿ ಪಿ ಕೊಡಬೇಕು ಆಧಾರ್ ಕಾರ್ಡ್ಗೆ ಲಿಂಕ್ ಇರೋ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಹಾಕಿ ಇಲ್ಲಿ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ದಲ್ಲಿರುವಂಥ ನಿಮ್ಮ ವಿಳಾಸ ತೊಗೊಳುತ್ತೆ ನಿಮ್ಮ ಪರ್ಸನಲ್ ಡಿಟೇಲ್ಸ್ ಬರುತ್ತೆ ನಿಮ್ಮ ಕ್ಯಾಂಡಿಡೇಟ್ ಡಿಟೇಲ್ಸ್ ಬರೋ ಕಾಂಟ್ಯಾಕ್ಟ್ ಡಿಟೇಲ್ಸ್ ನಿಮ್ಮ ಇಮೇಲ್ ಐ ಡಿ ಹಾಕಿ ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಎಜುಕೇಷನ್ ಡಿಟೇಲ್ಸ್ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹಾಕಬೇಕು ಯಾವ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಬೇಕು ನೆಕ್ಸ್ಟ್ ಇಲ್ಲಿ ನಿಮ್ಮ ಸ್ಕಿಲ್ ಹಾಗೂ ಲ್ಯಾಂಗ್ವೇಜ್ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಪ್ರೊಫೈಲ್ ಕಂಪ್ಲೀಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ವ್ಯೂ ಆ್ಯಂಡ್ ಅಪ್ಲೈ ಇಂಟರ್ಶೀಪ್ ಅಂತ ಬರುತ್ತೆ ಮೊದಲು ಈ ಪಾರ್ಟನ್ನು ಕಂಪ್ಲೀಟ್ ಮಾಡಬೇಕು ನೀವು ಇ ಕೆ ಸಿಯಿಂದ ಹಿಡಿದು ಪ್ರೊಫೈಲ್ ಕಂಪ್ಲೀಟೆಡ್ವರೆಗೆ ಎಲ್ಲವೂ ಕಂಪ್ಲೀಟ್ ಮಾಡಬೇಕು ಅದಾದ ಮೇಲೆ ಆ್ಯಂಡ್ ಅಪ್ಲೈ ಇಂಟರ್ಶೀಪ್ ನೆಕ್ಸ್ಟ್ ಇಲ್ಲಿ ಬಂದಿರೋ ಓ ಟಿ ಪಿನ ಹಾಕಿ ವೆರಿಫೈ ಓ ಟಿ ಪಿ ಅಂತ ಕೊಡಿ ಒ ಟಿ ಪಿ ವೆರಿಫೈ ಆಯಿತು ಇವಾಗ ವೆರಿಫೈ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ ನೋಡಿ ಈ ಒಂದು ಇಂಟರ್ಶಿಪ್ಗೆ ಎಂಟ್ರಿ ಆಗಬೇಕಾದ್ರೆ ಇಪ್ಪತ್ತೊಂದರಿಂದ ಇಪ್ಪತ್ತ್ನಾಲ್ಕು ವಯಸ್ಸಿನ ಒಳಗಿನವರಾಗಿರಬೇಕು ಸೊ ನಮ್ಮ ವಯಸ್ಸು ಮೂವತ್ತೊಂಬತ್ತು ಆಗಿರುವ ಕಾರಣ ನಮಗೆ ಇಲ್ಲಿ ಎಂಟ್ರಿ ಮಾಡೋಕ್ಕೆ ಬರೋದಿಲ್ಲ ಅದಕ್ಕೆ ಥರ್ಟಿ ನೈನ್ ಇಯರ್ಸ್ ಟೆನ್ ಮಂತ್ ಹೆಚ್ಚಿಗೆ ಆಗಿದೆ ಅಂತ ಕೊಟ್ಟಿದ್ದಾರೆ ಇಪ್ಪತ್ತೊಂದು ವರ್ಷದಿಂದ ಇಪ್ಪತ್ನಾಲ್ಕು ವರ್ಷದ ಒಳಗಿನವರು ಒದಗಿದರೆ ಮಾತ್ರ ಇಲ್ಲಿ ಈ ಒಂದು ಪಿ ಎಮ್ ಸ್ಕೀಮ್ ಸ್ಕೀಮಲ್ಲಿ ಎಂಟ್ರಿ ಆಗೋಕ್ಕೆ ಸಾಧ್ಯ ಅದಕ್ಕೆ ಇಷ್ಟೊಂದು ಮಾಹಿತಿಯನ್ನು ತಿಳಿಸಿದ್ದೇನೆ ನೀವು ಈ ಎಲ್ಲ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ವ್ಯೂ ಆ್ಯಂಡ್ ಅಪ್ಲೈಗೆ ಹೋದಾಗ ನಿಮ್ಮದು ಪ್ರೊಫೈಲ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಇಲ್ಲಿ ನಿಮಗೆ ಯಾವ ಕಂಪ್ನಿಯಲ್ಲಿ ಇಂಟರ್ಶಿಪ್ ಸಿಗುತ್ತೆ ಅಲ್ಲಿ ಅಪ್ಲೈ ಮಾಡಬೇಕು ಮುಂದೆ ನೀವು ಅಲ್ಲಿ ಸೆಲೆಕ್ಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಸಿಗತ್ತೆ ಹಾಗೂ ಒಂದು ಬಾರಿ ಆರು ಸಾವಿರ ರೂಪಾಯಿ ಕೂಡ ನೇರವಾಗಿ ಬ್ಯಾಂಕ್ ಖಾತೆಗೆ ಬರುತ್ತೆ ಅದಕ್ಕೆ ಇಷ್ಟು ಮಾಹಿತಿಯನ್ನು ನಾನು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ಸ್ ಮಾಡಿ ಹಾಗೂ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ವಾಟ್ಸಪ್ ಲಿಂಕ್ ಚಾನಲ್ ಲಿಂಕ್ ಇದೆ ಟೆಲಿಗ್ರಾಮ್ ಲಿಂಕ್ ಇದೆ ಅಲ್ಲೂ ಕೂಡ ಜಾಯಿನ್ ಆಗಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು